ರಾಮಾಪುರಂ ಗ್ರಾಮದಲ್ಲಿ ಇರುವ ಸುಜಾತ ವಿದವೆ ಅವಳ ಗಂಡ ತೀರ್ಕೊಂಡ ಮೇಲೆ ಕೀರ್ತಿ ಡೈಪರ್ ಬಾಲು ಅನ್ನುವ ಇಬ್ರನ್ನೇ ಪ್ರಾಣ ಅಂತ ಅಂದ್ಕೊಂಡು ಬಾಳ್ತಾ ಇದ್ಲೋ ಶ್ರೀಮಂತರ ಮನೆಗಳಲ್ಲಿ ಕೆಲಸ ಮಾಡಿ ಅಲ್ಲಿ ಸೀಗೋ ಊಟನ ತಗೊಂಡ್ಬಂದು ಇಬ್ರು ಮಕ್ಕಳಿಗೂ ಕೊಡ್ತಾ ಇದ್ಳೋ ಅವತ್ತು ತುಂಬ ಕತ್ಲಾಗ್ತಾ ಇತ್ತು ಮನೆ ಕೆಲ್ಸಕ್ಕೇ ಅಂತ ಹೋಗಿದ್ದ ಸುಜಾತ ಇನ್ನೂ ಮನೆಗೆ ಬರ್ಲಿಲ್ಲ ಹಸಿವಿಂದ ಒದ್ದಾಡ್ಕೊಂಡು ಮನೆ ಹೊರಗಡೆ ನಿಂತ್ಕೊಂಡು ತಾಯಿಗೋಸ್ಕರ ಮಕ್ಕಳಿಬ್ರು ಕಾಯ್ತಾ ಇದ್ರು ಅಕ್ಕ ತುಂಬಾ ಹಸುವಾಗ್ತಿದ್ದ ಹಸು ತಡ್ಕೊಳಕ್ ಆಗ್ತಾನೆ ಇಲ್ಲ ಕೀರ್ತಿ ಯಾವ ಉತ್ತರ ಮನೆಯೊಳಗೆ ಹೋಗಿ ಒಂದು ಗ್ಲಾಸ್ ತುಂಬಾ ನೀರ್ ತಗೊಂಡು ಬಂದು ತಮ್ಮನಿಗೆ ಕೊಟ್ಲೋ ಇಲ್ ನೋಡೋ ಬಾಲು ಅಮ್ಮ ಬರೋ ತನಕ ಹೊಟ್ಟೆ ತುಂಬಾ ಈ ನೀರ್ ಕುಡ್ದು ಸ್ವಲ್ಪ ಹಸುವನ್ನು ಹೇಗಾದ್ರೂ ತಡ್ಕೊಳ್ಳೋ ನನಗಿವಾಗ ಬೇಕಾಗಿರೋದು ಈ ಗ್ಲಾಸ್ ತುಂಬಾ ಇರೋ ನೀರ್ ಅಲ್ಲಕ್ಕ ತಿನ್ನೋದಕ್ಕೆ ಹಣ್ಣು ಇಲ್ಲಾಂದ್ರೆ ಸ್ವಲ್ಪ ಅನ್ನ ಇಲ್ ನೋಡೋ ತಮ್ಮ ನಾವು ಬಡವರು ಅನ್ನೋ ವಿಷಯನೇ ನೀನು ಮರ್ತಿರೋ ನಮ್ಮ ನಮ್ಮನೆಯಲ್ಲಿ ಹಣ್ಣು ತಿಂಡಿ ಇದು ಇಲ್ಲ ನೀರೇ ಕುಡಿಬೇಕು ನನಗೆ ಹೊಟ್ಟೆ ಹಸುವಾಗ್ತಿದೆ ಅಲ್ಲ ಈ ಹೊಟ್ಟೆಗೆ ಹೇಳು ನಾವು ಬಡವರಂತ್ರ ಆವಾಗ ಅರ್ಥ ಆಗುತ್ತೆ ನನ್ನ ನೋವು ಸರಿ ಕಣು ನೀನು ಇಲ್ಲೇ ಇರು ನಾನು ಅಮ್ಮನತ್ರ ಹೋಗಿ ತಿನ್ನೋದಕ್ಕೆ ಏನಾದರೂ ತಗೊಂಡು ಬರ್ತೀನಿ ನೀನು ಜೆಟ್ ಸ್ಪೀಡಲ್ಲಿ ಹೋಗೋದಕ್ಕೆ ಸೂಪರ್ ಹ್ಯೂಮನ್ ಅಲ್ಲ ಅಕ್ಕ ಬಡ ಅಕ್ಕ ನನ್ನ ಅಕ್ಕ ಹಾಗಂತ ಆ ಬಡ ಮಕ್ಕಳು ಇಬ್ರು ಮಾತಾಡ್ತಾ ಇದ್ರು ಈ ಕಡೆ ಅವರ ಅಮ್ಮ ಕೆಲಸ ಮಾಡೋ ಮನೆಯಲ್ಲಿ ಮಿಕ್ಕಿರೋ ಆಹಾರನ ಎರಡು ಪಾತ್ರೆಯಲ್ಲೂ ಹಾಕ್ಕೊಂಡು ಆ ಪಾತ್ರೆಗಳು ಇರುವ ಬ್ಯಾಗನ್ನು ಹಿಡ್ಕೊಂಡು ವೇಗವಾಗಿ ಮನೆ ಕಡೆ ಮಕ್ಳಿಗೋಸ್ಕರ ನಡ್ಕೊಂಡು ಹೋಗ್ತಾ ಇದ್ಲು ಅವನ ಅಮ್ಮ ಬರೋದನ್ನು ನೋಡಿ ಡೈಪರ್ ಬಾಲು ತಕ್ಷಣ ಹೋಗಿ ಅವನ ತಾಯಿನ ತಪ್ಕೊಂಡ ಸುಜಾತ ಸಂತೋಷವಾಗಿ ಅವಳ ಮಗುನ ಎತ್ಕೊಂಡು ಅಲ್ಲಿಂದ ಮನೆಗೆ ಬಂದ್ಲು ಮನೆಯೊಳಗೆ ಮಕ್ಕಳಿಬ್ರನ್ನ ಕೂರ ಕಿಳ್ಬಿಟ್ಟು ಅವಳು ತಗೊಂಡ್ಬಂದ ಆಹಾರನ ಮಕ್ಳಿಬ್ರಿಗೆ ಕೊಟ್ಲು ಸುಜಾತ ಕೂಡ ಸ್ವಲ್ಪ ತಿಂದ್ಲು ಹಾಗೆ ಊಟ ಮಾಡದ್ಮೇಲೆ ನೆಲದ್ಮೇಲೆ ಚಾಪೆ ಹಾಕಿ ಜನನು ಪ್ರಶಾಂತವಾಗಿ ನಿದ್ದೆ ಮಾಡ್ತಿದ್ರು ಆ ರಾತ್ರಿಯಿಡೀ ಗುಡುಗು ಶಬ್ದ ಮಿಂಚು ಆಕಾಶ ಹರಿದೋಗಿದ್ಯೋ ಏನೋ ಅನ್ನೋ ತರ ಮಳೆ ಬರ್ತಾ ಇತ್ತು ಆದ್ರಿಂದ ಮನೆಯೊಳಗೆ ಎಲ್ಲಾ ಕಡೆನೂ ಮಳೆ ನೀರು ಬೀಳ್ತಾ ಇತ್ತು ಸುಜಾತಾಳಿಗೆ ಎಚ್ಚರವಾಯ್ತು ಎಲ್ಲೆಲ್ಲಿ ಮಳೆ ನೀರು ಬೀಳ್ತಾ ಇತ್ತೋ ಅಲ್ಲೆಲ್ಲಿ ಅವಳು ಪಾತ್ರೆ ಇಟ್ಲು ಒಂದು ಹನಿ ಕೂಡ ಅವಳ ಮಕ್ಕಳು ಮೇಲೆ ಬೀಳ್ಬಾರ್ದು ಅನ್ನೋದ್ರಲ್ಲಿ ಅವಳು ತುಂಬಾ ಜಾಗೃತಿಯಾಗಿದ್ಲು ಇಡೀ ರಾತ್ರಿ ಅವಳು ನಿದ್ದೇನೆ ಮಾಡ್ಲಿಲ್ಲ ಆದ್ರಿಂದ ತಲೆ ಸುತ್ತಿ ಕೆಳಗೆ ಬಿದ್ಬಿಟ್ಲು ಪೂರ್ತಿಯಾಗಿ ಬೆಳೆಗಾಯ್ತು ಮಕ್ಕಳು ಇಬ್ರೂ ಕೂಡ ನಿದ್ದೆಯಿಂದ ಎಚ್ಚರವಾದ್ರು ತಾಯಿ ಇನ್ನೂ ಎದ್ದೇಳಿಲ್ಲ ಅಂತ ಹತ್ರ ಹೋದ್ರು ಅಮ್ಮಾ ಅಮ್ಮಾ ಬೆಳಕಾಯ್ತು ಏಳಮ್ಮಾ ಸುಜಾತ ದೇಹದಲ್ಲಿ ಚಲನಾನೇ ಇಲ್ಲ ಅವಳು ನಿರ್ಜೀವವಾಗಿ ಮಲ್ಕೊಂಡಿದ್ಲು ಕೀರ್ತಿ ಬಾಲು ಎಷ್ಟೇ ಕರದ್ರೂ ಕೂಡ ಸುಜಾತ ಮಾತಾಡ್ಲೇ ಇಲ್ಲ ಒಂದ್ವೇಳೆ ವೇಳೆ ಅವಳು ಸತ್ತೋಗಿರ್ಬೋದು ಎಷ್ಟು ಕರದ್ರೂ ತಾಯಿ ಎದ್ದೇಳಿಲ್ಲ ಅನ್ನೋದ್ರಿಂದ ಕೀರ್ತಿ ತಕ್ಷಣ ಪಕ್ಕದ ಮನೆ ಪಾರ್ವತಿ ಹತ್ರ ಹೋದ್ಲು ಅವಳು ಅಲ್ಲಿಗೆ ಹೋಗಿ ನಡೆದ ಎಲ್ಲ ವಿಷಯ ಹೇಳದ್ಲು ಕೀರ್ತಿ ಹೇಳಿದನ್ನು ಕೇಳಿ ಪಾರ್ವತಿ ಅಲ್ಲಿಗೆ ಬಂದು ನೋಡಿದ್ಲು ನಿಜವಾಗ್ಲೂ ಸುಜಾತ ಅವಳ ಜೀವನ ಬಿಟ್ಟಿದ್ಲು ಕೀರ್ತಿ ನಿಮ್ ತಾಯಿ ಸತ್ತೋದ್ಲಮ್ಮ ಮೇಲೆ ಇರುವ ನಿಮ್ಮ ಅಪ್ಪನತ್ರ ಹೋಗಿದ್ದಾಳೆ ಅವಳು ಆ ಮಾತು ಕೇಳಿ ಮಕ್ಕಳಿಬ್ರು ಜೋರಾಗಿ ಅಳ್ತಾ ಇದ್ರು ಅಮ್ಮಾ ಅಮ್ಮಾ ಅಂತ ಬಿಕ್ಕಿ ಬಿಕ್ಕಿ ಅಳ್ತಿದ್ರು ಆ ಊರಿನ ಪ್ರಜೆಗಳು ಸುಜಾತಳಿಗೆ ಅಂತ್ಯಕ್ರಿಯೆಯನ್ನು ಮುಗಿಸಿದ್ರು ಅಂದಿನಿಂದ ಆ ಊರಿನ ಪ್ರಜೆಗಳು ಎಲ್ಲರೂ ಆ ಮಕ್ಳಿಬ್ರನ್ನು ನೋಡಿ ಅಯ್ಯೋ ಪಾಪ ಅಂತ ತುಂಬಾ ಚಿಂತೆ ಪಡ್ತಾ ಇದ್ರು ಹಾಗೆ ದಿನಗಳು ಕಳೆದವು ಡೈಪರ್ ಬಾಲು ಮನೇಲಿದ್ದ ಗೊಂಬೆ ಜೊತೆ ಆಟಾಡ್ತಿದ್ದ ಕೀರ್ತಿ ಮಾತ್ರ ಹೊಟ್ಟೆಗೆ ಬೇಕಾಗಿರುವ ಆಹಾರನ ತಗೊಳದಿಕ್ಕೆ ಭಿಕ್ಷೆ ಬಿಡ್ತಾ ಇದ್ಲು ಒಂದು ಮನೆ ಮುಂದ್ಕಡೆ ನಿಂತ್ಕೊಂಡು ಅವಳು ಭಿಕ್ಷೆ ಬಿಡ್ತಿದ್ಲು ಅಮ್ಮಾ ಅನಾಥ ಹುಡುಗಿ ಬಂದಿದ್ದೀನಿ ಸ್ವಲ್ಪ ಊಟ ಇದ್ರೆ ಕೊಡಿ ಅಮ್ಮ ಹಾಗಂತ ಬೇಡಿ ಅವರೇ ಇವ್ರು ಅಂತ ಕೊಟ್ಟ ಸಾರು ಎಲ್ಲಾ ತಗೊಂಡು ಮನೆಯಲ್ಲಿ ಅವಳಿಗೋಸ್ಕರ ಕಾಯ್ತಾ ಇದ್ದ ಅವಳ ತಮ್ಮನಿಗೋಸ್ಕರ ಬೇಗ ಬೇಗ ಬಂದ್ಲೋ ಅಕ್ಕ ಹಸುವಾಗ್ತಿದ್ದಕ್ಕ ಅದನ್ನು ಕೇಳಿ ಕೀರ್ತಿ ಅವಳು ತಗೊಂಡ್ ಬಂದಿದ್ದ ಊಟ ಸಾರು ಎಲ್ಲ ಒಂದು ಪ್ಲೇಟಲ್ಲಿ ತಮ್ಮನಿಗೆ ಹಾಕಿ ಕೊಟ್ಲು ಅವನು ಊಟ ಮಾಡ್ಕೊಂಡು ಅಕ್ಕನಿಗೆ ಊಟ ಕೊಟ್ಟ ಅದನ್ನು ನೋಡಿ ಕೀರ್ತಿ ಅಳೋಕೆ ಶುರು ಮಾಡಿದ್ಲು ಯಾಕಕ್ಕ ಅಳ್ತಾ ಇದ್ಯಾ ನಾನು ದೊಡ್ಡವನಾಗೋ ತನಕ ಅಲ್ವಾ ಈ ಕೆಲ್ಸ ಎಲ್ಲ ಆಮೇಲೆ ನಿನ್ನ ನಾನು ಚೆನ್ನಾಗಿ ನೋಡ್ಕೊಳ್ತೀನಕ್ಕ ಹಾಗೆ ಡೈಪರ್ ಬಾಲು ಹೇಳಿದ ಮಾತು ಕೇಳಿ ಕೀರ್ತಿ ತುಂಬಾ ಸಂತೋಷಪಟ್ಲು ಹಾಗೆ ಅವರಿಬ್ರು ಆ ರಾತ್ರಿ ವಿಶ್ರಾಂತಿ ತಗೊಂಡ್ರು ಆ ದಿನ ರಾತ್ರಿ ಜೋರಾಗಿ ಮಳೆ ಬಂತು ಮಿಂಚು ಗುಡುಗು ಶಬ್ದ ಮಕ್ಕಳಿಬ್ರು ಅಲ್ಲಿದ್ದ ಮಂಚದಲ್ಲಿ ನಿದ್ದೆ ಮಾಡ್ತಾ ಇದ್ರು ಕೀರ್ತಿ ನಿದ್ದೆಯಿಂದ ಎದ್ದು ಮಳೆ ಹನಿ ಬೀಳೋ ಜಾಗದಲ್ಲಿ ಪಾತ್ರೇನ ಇಟ್ಲು ತಮ್ಮ ಬಾಲು ಮೇಲೆ ಒಂದು ಹನಿ ಕೂಡ ಬೀಳ್ಬಾರ್ದು ಅಂತ ಅಂತ್ಕೊಂಡ್ಲು ಅಷ್ಟೊಳಗೆ ಮಳೆ ತುಂಬಾ ಜಾಸ್ತಿ ಆಗ್ತಿತ್ತು ಪ್ರವಾಹದಿಂದ ಮನೆಯೊಳಗೂ ಕೂಡ ನೀರು ಬರ್ತಾ ಇತ್ತು ಕೀರ್ತಿಗೆ ಇವಾಗ ಭಯ ಆಗ್ತಿತ್ತು ಮನೆಯಲ್ಲಿದ್ದ ಪಾತ್ರೆಗಳೆಲ್ಲ ನೀರಲ್ಲಿ ಹೊಡ್ಕೊಂಡ್ ಹೋಗ್ತಾ ಇತ್ತು ಆವಾಗ ಮಂಚದಲ್ಲಿ ಮಲಗಿದ್ದ ತಮ್ಮ ಡೈಪರ್ ಬಾಲೋನ ಡೈಪರ್ ಬಾಲೋ ಮನೆಯೊಳಗೆ ನುಗ್ಗಿರುವ ನೀರನ್ನು ನೋಡಿ ಆಶ್ಚರ್ಯಪಟ್ಟ ಅಕ್ಕಾ ತಮ್ಮ ಇಬ್ರು ಕೂಡ ಒಬ್ರನ್ನೊಬ್ಬರು ಹಿಡ್ಕೊಂಡ್ರು ಅವಾಗ ಅವರಿಬ್ರು ಆ ಪ್ರವಾಹದ ನೀರಲ್ಲಿ ಹೊಡ್ಕೊಂಡು ಹೋಗ್ತಾ ಇದ್ರು ಹಾಗೆ ಹೊಡ್ಕೊಂಡು ಹೋಗಿ ಹೋಗಿ ಒಂದು ಕಾಲುವೆಯ ಹತ್ತಿರ ಸೇರ್ಕೊಂಡ್ರು ಅವಾಗ ಆ ಕಾಲುವೆಯ ಎರಡು ಪಕ್ಕದಲ್ಲಿ ದಡ ಕಾಣಿಸ್ತು ಅವರಿಗೆ ತಮ್ಮ ನನ್ ಕೈನ ಗಟ್ಟಿಯಾಗಿ ಹಿಡ್ಕೊಳ್ಳೋ ಏನಾದ್ರೂ ಬಿಡ್ಬೇಡ ಹಾಗಂತ ಡೈಪರ್ ಬಾಲು ಕೈನ ಗಟ್ಟಿಯಾಗಿ ಹಿಡ್ಕೊಂಡ್ಲು ಕೀರ್ತಿ ಅಷ್ಟ್ರೊಳಗೆ ಅವರಿಬ್ರು ಅವರ ಹತ್ತಿರ ಬರ್ತಾ ಇದ್ದ ಒಂದು ಮೊಸಳೆಣ್ಣ ನೋಡಿದ್ರು ತಮ್ಮ ಡೈಪರ್ ಬಾಲು ಆ ಮೊಸಳೆನ ನೋಡಿ ತುಂಬಾ ಹೆದರ್ತಾ ಇದ್ದ ಅಕ್ಕ ನಾವಿಬ್ರು ಹೇಗಾದ್ರೂ ದಡಕ್ ಹೋಗ್ಬೇಕಕ್ಕ ಇಲ್ಲಾಂದ್ರ ಮೊಸಳೆ ನಮ್ಮನ್ನ ತಿಂದ್ಬಿಡುತ್ತೆ ನಾನ್ ಕೂಡ ಅದ್ರ ಬಗ್ಗೆನೆ ಯೋಚನೆ ಮಾಡ್ತಿದ್ದೀನಿ ಕಣೋ ಹಾಗಂತ ಯೋಚನೆ ಮಾಡ್ತಿದಾಗ ಅಲ್ಲಿ ಒಂದು ಮರ ಇರೋದನ್ನು ನೋಡಿದ್ರು ಜಾಗೃತಿಯಾಗಿ ಅವರಿಬ್ರು ಅಲ್ಲಿಗೆ ಹೋಗಿ ಆ ಮರದ ಕೊಂಬೆಯನ್ನು ಹಿಡ್ಕೊಂಡ್ರು ಮೊಸಳೆ ನೀರೊಳಗಿಂದ ಮೇಲೆ ಬರ್ತಿತ್ತು ಅದನ್ನು ನೋಡಿದ್ಲು ಕೀರ್ತಿ ತಮ್ಮ ಬೇಗ ನನ್ ಭುಜದ್ಮೇಲೆ ಕಾಲಿಟ್ಟು ಮರದ್ಮೇಲೆ ಹೇಗಾದ್ರೂ ಹತ್ಕೊಳ್ಳೋ ಡೈಪರ್ ಬಾಲು ಅಕ್ಕ ಹೇಳಿದ ಹಾಗೇನೆ ಮಾಡ್ದ ಅವನು ಹೇಗ ಕಷ್ಟಪಟ್ಟು ಹತ್ತಿ ಮರದ್ಮೇಲೆ ಕೂತ್ಕೊಂಡ ನೀರಲ್ಲಿದ್ದ ಮೊಸಳೆ ಬಾಯನ್ನು ತೆರೆದು ಕೀರ್ತಿನ ಕಚ್ಬೇಕು ಅಂತ ನೋಡ್ತು ಆದ್ರೆ ಕೀರ್ತಿ ಕೂಡ ಅದ್ರ ಹತ್ರ ಇಂದ ತಪ್ಪಿಸ್ಕೊಂಡು ಹೀಗೂ ಮರದ್ಮೇಲೆ ಹತ್ಕೊಂಡ್ಳೋ ಆದರೂ ಕೂಡ ಆ ಹಠಮಾರಿ ಮೊಸಳೆ ಅವರನ್ನು ತಿನ್ಬೇಕು ಅಂತ ಮೇಲೆ ತಲೆ ಎತ್ತಿತು ಅಷ್ಟರಲ್ಲಿ ಆ ನೀರಲ್ಲಿ ಹೊಡ್ಕೊಂಡು ಬರ್ತಿದ್ದ ಒಂದು ಮರದ ಕಟ್ಟಿಗೆ ಮೊಸಳೆನ ಹೊಡೀತು ಅಷ್ಟೇ ಮೊಸಳೆ ಆ ನೀರಲ್ಲಿ ಹೊಡ್ಕೊಂಡು ಹೋಗ್ತಿತ್ತು ಮಳೆ ಪ್ರವಾಹ ಎಲ್ಲ ಕಡಿಮೆ ಆದ್ಮೇಲೆ ಮನೆಗೆ ಬಂದು ಮನೆಯನ್ನ ಕ್ಲೀನ್ ಮಾಡಿ ಪುನಃ ಬಾಲುಕೀರ್ತಿ ಇಬ್ರೂ ಕೂಡ ಅದೇ ಊರಲ್ಲಿ ಸಂತೋಷವಾಗಿ ಬಾಳಕೆ ಶುರು ಮಾಡಿದ್ರು ಈ ಸ್ಟೋರಿ ನಿಮ್ಗಿಷ್ಟಾಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಇದೇ ರೀತಿ ಇಂಟ್ರೆಸ್ಟಿಂಗ್ ಸ್ಟೋರೀಸ್ಗೋಸ್ಕರ ನಮ್ಮ ಚಾನೆಲ್ನ ತಕ್ಷಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್